ಈಗ ಜನಪ್ರತಿನಿಧಿಗಳು ಇಲ್ಲಿಯವರು ಅಂತಂದ್ರೆ ಬಿಜೆಪಿಯವರೇ. ಬಿಜೆಪಿಯವರಿಗೆ ನಾನು ಹೇಳ್ತೀನಿ, ನೀವು ಬರೀ ಹಿಂದೂಗಳ ಓಟ್ ತಗೊಳ್ಳೋದು, ಹಿಂದೂಗಳಿಂದ ಗೆಲ್ಲೋದು ಅಷ್ಟೇ ಅಲ್ಲ, ಹಿಂದೂಗಳ ಕಷ್ಟ ಸುಖವನ್ನು ಯೋಚನೆ ಮಾಡಬೇಕು, ಹಿಂದೂ ಹಬ್ಬಗಳಿಗೂ ಕೂಡ ಮಾನ್ಯತೆ ಕೊಡಬೇಕು ಅಂತನ್ನುವಂತಹದ್ದು ಹೇಳ್ತೀನಿ. ಇವತ್ತು ಹುಬ್ಬಳ್ಳಿಯ ಈ ಮೈದಾನದಲ್ಲಿ ಹೇಗಿದೆಯೋ ಹಾಗೆ ಬೆಂಗಳೂರಿನ ಮೈದಾನದಲ್ಲೂ ಕೊಡಬೇಕು. ಅದೇನು ಜಮೀರ್ ಅಮ್ಮಂದಲ್ಲ, ಜಮೀರ್ ಅಮ್ಮದನ್ನ ಅವ್ರದ ಆಸ್ತಿ ಅಲ್ಲ. ಸೊ ಅದು ಕೂಡ ಕಾರ್ಪೊರೇಷನ್, ಅದು ಕೂಡ ಸರ್ಕಾರಿ ಜಾಗ ಅಂತ ಆಗಿದೆ. ಈಗಾಗಲೇ ರಾಷ್ಟ್ರಧ್ವಜವನ್ನು ಹರಿಸಿದಿರಿ. ಸೊ ಅದೇ ಮಾದರಿಯಲ್ಲಿ ಸಾರ್ವಜನಿಕ ಗಣೇಶ ಹಬ್ಬವನ್ನು ಆಚರಣೆ ಮಾಡಕ್ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಕೊಡಲಿಲ್ಲ ಅಂದ್ರೆ ಇಡ್ತೀರಿ ಸರ್? ಸರ್ ಕೊಡದೇ ಇದ್ರೆ, ಕೊಡದೇ ಇದ್ರೆ ನಾವು ಈ ಸಲ ಗಣಪತಿಯನ್ನು ತಗೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ. ಯಾವ ಶಕ್ತಿ ತಾಕತ್ ಇದ್ರೆ ತಡೀರಿ ನೋಡೋಣ. ಗುಂಡು ಹೊಡಿತೀರಿ ಗುಂಡು ಹೊಡೀರಿ, ಜೈಲಿಗೆ ಹಾಕ್ತೀರಿ ಜೈಲಿಗೆ ಹಾಕಿ, ಜೈಲಿಗೆ ಹಾಕಿದ್ರೆ ಗಣಪತಿ ತಗೊಂಡೇ ನಾವು ಒಳಗಡೆ ಹೋಗೋ ಅನ್ನೋದನ್ನ ನಿರ್ಧಾರ ಮಾಡಿದೀವಿ. 31 ಆ ಪ್ರಸಂಗ ಬರುದೇ ಇರೋ ಹಾಗೆ ಬಿಜೆಪಿಯವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಆ ಪ್ರಸಂಗಗಳು ಬರಬಾರದು. ಆ ಪ್ರಸಂಗ ಬಂತಂದ್ರೆ ನೀವು ಬಿಜೆಪಿಯವರಿಗೆ ಗಣೇಶನ ಶಾಪ ತಟ್ಟತೆ, ನಿರ್ನಾಮ ಆಗಿ ಹೋಗ್ತೀರಿ ಅಂತ ಹೇಳ್ತೀನಿ ನಾನು. ಸರ್ ಗಲಾಟೆ ಆಗ್ತದೆ ಅಂತ ಹೇಳ್ತಾರೆ ಸರ್, ಗಲಾಟೆ ಮಾಡೋರು ಯಾರು ಸರ್? ಅಲ್ಲ,